Vai, Amá. Tata. Happy journey. Thank you. Usharo, bye. Jai Anjaneya. Shubhodaya. Ellarigu. Ellaru arama. Na full arama guru. Okay. Elligu hoyta idini anta nodta idira boss. Yes, back on saddles. Namma payana shuru aagide. ಸ್ಪಿಟಿ ಆದಮೇಲೆ ಲಾಂಗ್ ರೈಡ್ ಮಾಡಿಲ್ಲ, ಯಾಕೇಳಿ ಲಾಕ್ಡೌನ್ ಆಗಿತ್ತಲ್ಲ ಅದಕ್ಕೆ. ಸೊ ಬ್ಯಾಕ್ ಆನ್ ಟ್ರ್ಯಾಕ್. ತಾರೀಕು ಇವತ್ತು 25. ನಮ್ಮ ಬಾಸ್ ಆದ ನನ್ನ ಒಂದು ಬಿಗ್ಗೆಸ್ಟ್ ಇನ್ಸ್ಪಿರೇಷನ್, ನನ್ನ ಒಬ್ಬರು ಏನು ಹೇಳಿದ್ರು ಸಾಲದಿಲ್ಲ ಅಂತ ಒಬ್ಬರು ಇವತ್ತು ತೀರ್ಕೊಂಡಿದ್ದಂಥ ದಿನ. ಅದು ಬೇರೆ ಯಾರೂ ಅಲ್ಲ, ಮೈಕಲ್ ಜಾಕ್ಸನ್ ಅಂತ ಹೇಳಿ ಕಿಂಗ್ ಆಫ್ ಪಾಪ್ ಪ್ರತಿಯೊಬ್ಬರಿಗೂ ಗೊತ್ತಿರ್ತಾರೆ. ಹೌದು, ನಾನು ಅವರ ಅಪ್ಪಟ ಅಭಿಮಾನಿ. ನಾನು ಏನೇ ಮಾಡಿದ್ರು ನಾನು ದೇವ್ರನ್ನ ಹೆಂಗೆ ಪ್ರೇಮ ಮಾಡ್ತೀನಿ ಅದೇ ಥರ ಅವ್ರೂ ಕೂಡ ನಾನು ಪ್ರೇಮ ಮಾಡೋವಂಥದ್ದು, ಇದು ರೂಢಿಯಾಗಿ ಬಂದಿದೆ ನನಗೆ. ಸೊ ಇವತ್ತು ಅವರು ತೀರ್ಕೊಂಡು 12 ವರ್ಷ ಆಯಿತು ಇವತ್ತಿಗೆ. ಸೊ ತುಂಬ ದೊಡ್ಡ ಲಾಸ್ ಒಂದು ಸಂಗೀತದ ಲೋಕಕ್ಕೆ. ಪ್ರತಿಯೊಬ್ಬರು ತುಂಬ ಜನ ಇನ್ಸ್ಪಿರೇಷನ್ ಕೂಡ ಹೌದು ಅವರು. ಸೊ ನನಗೂ ಕೂಡ ಎಲ್ಲ ಥರನೂ ಅವರು. ಸೊ ನನ್ನ ಗಾಡ್ ಫಾದರ್ ಅಂತಲೇ ಹೇಳ್ಬೋದು ಮೈಕಲ್ ಜಾಕ್ಸನ್ ಅವ್ರನ್ನ. ಸೊ ಅವರನ್ನು ನಮಿಸುತ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೆ ಅವರು ಮತ್ತೆ ಹುಟ್ಟಿ ಬರಲಿ ಅನ್ನುವುದು ನಮ್ಮ ಆಶಯ. ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ದೇವರು, ಆದಷ್ಟು ಹುಟ್ಟು ಬರಲಿ ಬೇಗ. ಕಾಯ್ತಾ ಇದ್ದೀವಿ. ಮೈಕಲ್ ಜಾಕ್ಸನ್, ಐ ಮಿಸ್ ಯು, ಐ ಲವ್ ಯು ಮೋರ್. ತುಂಬ ಪ್ರೀತಿ ಮಾಡ್ತೀನಿ ಮೈಕಲ್ ಜಾಕ್ಸನ್, ಯು ಆರ್ ಮೈ ವರ್ಲ್ಡ್. ಸೊ ಎಸ್, ಕಮಿಂಗ್ ಬ್ಯಾಕ್ ಟು ಟ್ರ್ಯಾಕ್, ನಾ ಹೇಳ್ದಂಗೆ ದೇವರು ನನ್ನ ತಂದೆ ತಾಯಿ ಹಾಗೂ ನಮ್ಮ ಬಾಸ್ ಆದ ಮೈಕಲ್ ಜಾಕ್ಸನ್ ನಾನು ಅರಸ್ಕೊಂಡು ಅವರನ್ನು ನೆನೆಸ್ಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ಇಂದಿನ ಪಯಣವನ್ನು ಶುರು ಮಾಡ್ತಾ ಇದ್ದೀನಿ. ಹೀರೋ, ವೆಲ್ಕಮ್ ಬ್ಯಾಕ್ ಆನ್ ಟ್ರ್ಯಾಕ್. ನಿನಗೂ ಕೂಡ ವೆಲ್ಕಮ್ ಬ್ಯಾಕ್ ಆನ್ ರೋಡ್ಸ್. ಟೈಮ್ ಟು ಎಕ್ಸ್ಪ್ಲೋರ್. ಸೊ ಹೊಸ ಹೊಸ ಅಡ್ವೆಂಚರ್ಸ್ನ ಮಾಡುವಂಥ ಸಮಯ ಈಗ ಬಂತು. ಎಲ್ಲಿಗೆ ಹೋಗ್ತಾ ಇದ್ದೀನಿ? ಹೊಸ ಕಂಟೆಂಟು, ಹೊಸ ವ್ಲಾಗು ಏನಾದರೂ ಇರಬೇಕಲ್ಲ. ಎಸ್, ಅಲ್ಟಿಮೇಟ್ ಸೌತ್ ಇಂಡಿಯಾ ಎಕ್ಸ್ಪೆಡಿಷನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ಕಡೆಯಿಂದ ಆರಂಭ ಮಾಡ್ತಾ ಇದ್ದೀನಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಓಪನ್ ಇರುವಂಥ ಜಾಗ ಬಂದು ಆಂಧ್ರ ಪ್ರದೇಶ, ಅಂದರೆ ಟೂರಿಸಮ್ ಓಪನ್ ಆಗಿದೆ. ಸಾಯಂಕಾಲ 6 PM to 6 AM ಮಾತ್ರ ಕರ್ಫ್ಯೂ ಇರುವಂಥದ್ದು, ಇಲ್ಲ ಅಂತಂದರೆ ಆಂಧ್ರ ಪ್ರದೇಶ ಓಪನ್ ಆಗಿದೆ. ಹಾಗಾಗಿ ಬಹಳ ದಿನಗಳಿಂದ ಒಂದು ಜಾಗಕ್ಕೆ ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಪಡ್ತಾ ಇದೆ. ಯಾವುದು ಅಂತ ಹೇಳಿದ್ರೆ ಗಂಡಿಕೋಟ. ಸೊ ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ, ದ ಗ್ರ್ಯಾಂಡ್ ಕೆನಿಯನ್ ಆಫ್ ಇಂಡಿಯಾ. ಎಸ್, ಅಲ್ಲಿಗೆ ನನ್ನ ಪ್ರಯಾಣ ನಾನು ಶುರು ಹಚ್ಕೊಂಡಿದ್ದೀನಿ. ಬಹಳಷ್ಟು ಪ್ಲೇಸಸ್ನ ನೋಡುವಂಥ ಮ್ಯಾಪಿಂಗ್ನ ಮಾಡ್ಕೊಂಡಿದ್ದೀನಿ. ಸೊ ಆಲ್ ಸೆಟ್ ಟು ಎಕ್ಸ್ಪ್ಲೋರ್ ಆಂಧ್ರ ಪ್ರದೇಶ್. ಸೊ ಆಂಧ್ರ ಪ್ರದೇಶನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಸೊ ಹೊಸ ಜಾಗದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ನೀವು ರೆಡಿಯಾಗಿ ಸಿಕ್ಕಾಪಟ್ಟೆ ಕಂಟೆಂಟ್ ಬರುವಂಥ ನಿರೀಕ್ಷೆಯಲ್ಲಿದ್ದೀನಿ ನಾನು ಕೂಡ. ಹೋಪ್ಫುಲಿ ನಾನು ಕೇಳಿರುವಂಥ ಎಲ್ಲ ಎನ್ಕ್ವೈರೀಸಲ್ಲಿ ಪ್ರಕಾರ ಎಲ್ಲ ಓಪನ್ ಇದೆ ಅಂತ ಹೇಳಿದ್ದಾರೆ. ಕೋವಿಡ್ ಟೆಸ್ಟ್ ಕೂಡ ಏನು ಕೇಳ್ತಾ ಇಲ್ಲ, ಇ ಪಾಸ್ ಕೂಡ ಏನು ಕೇಳ್ತಾ ಇಲ್ಲ. ಎಲ್ಲ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಕೊಂಡೇ ಹೊರಟಿರುವಂಥದ್ದು. ನಾನು ಬಹಳಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಿದೆ, ಒಳ್ಳೊಳ್ಳೆ ಜಾಗಗಳಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಸೊ ಕೊನೆ ತನಕ ಹಾಕುವಂಥ ಪ್ರತಿಯೊಂದು ಎಪಿಸೋಡ್ಸ್ನು ನೋಡಿ, ಮಜಾ ಇರುತ್ತೆ. ಒಬ್ಬಳೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಆ್ಯಕ್ಚುಲಿ ಒಬ್ಬಳೆ ಹೋಗೋ ಪ್ಲ್ಯಾನೆಲ್ಲ ಇದ್ದಿದ್ದು. ಬಟ್ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ಸ್ನೇಹಿತರೊಬ್ಬರು ಹೋಗಬೇಕು ಅಂತ, ಅವರು ನೋಡಿಲ್ಲ ಅಂತ ಹೇಳಿದ್ರು ಜಾಗನ. ಸೊ ನಾನು ನೋಡಿಲ್ಲ, ಹಾಗಾಗಿ ನಾನು ಬರ್ತೀನಿ ಅಂತ ಹೇಳಿದ್ರು. ಬೇರೆ ಇನ್ಯಾರೂ ಅಲ್ಲ, ನಮ್ಮ ಸ್ಪಿಟಿ ಗ್ರೂಪ್ ಏನೈತಲ್ಲ ಅದರಲ್ಲಿ ಇದ್ದಿದ್ದಂಥ ಒಬ್ಬರು ಭರತ್ ಅಂತ ಹೇಳಿ, ನೀವು ಸ್ಪಿಟಿ ವ್ಲಾಗ್ಸಲ್ಲಿ ನೋಡಿರ್ಬೋದು ಭರತ್ ಅವ್ರನ್ನ, ಅವರು ಕೂಡ ಬರ್ತಾ ಇದ್ದಾರೆ. ಅವರು ಹಾಗೆ ಅವರ ತಂಗಿ, ಅವರಿಬ್ಬರು ಹೆಬಳ ಹತ್ರ ಕಾಯ್ತಾ ಇದ್ದಾರೆ. ಈಗ ನಾನು ಹೆಬಳ ಹತ್ರ ಹೋಗ್ತಾ ಇದ್ದೀನಿ. ಹಾಯ್, ಹಾಯ್ ಮಚ್ಚ, ಹಾಯ್. ತುಂಬ ಜನ ಬೈಕಸ್ ಎಲ್ಲ ಹೊರಟಿದ್ದಾರೆ ಬಾಸ್ ಇವತ್ತು.
ಹಾಗೆ ಸ್ವಾಗತ. ಕರ್ನಾಟಕ ಸಾರಿಗೆ ಬಹಳ ಖುಷಿ ಕೊಡುತ್ತೆ ನೋಡೋದಕ್ಕೆ ಅಲ್ವಾ. ರೆಡ್ ಬಸ್ ಚಿತಲ್ಪತಲ್ ಬಸ್ ಇದು. KSRTC ಅನ್ನೋ ಹೆಸರು ಇನ್ನು ಮುಂದೆ ಇರೋದಿಲ್ಲ, ಅದಕ್ಕೆ ಹೊಸದಾಗಿ ಹೆಸರು ಇಡ್ತಾ ಇದ್ದಾರೆ. ಅದು ವಿಷಯಗಳು ಗೊತ್ತಿರಬಹುದು ನಿಮಗೆ, ಯಾಕಂದ್ರೆ ಅದು ಕೇರಳದವ್ರದ್ದು ನೇಮು ಅಂತ ಅದು ಕೇಸ್ ನಡೀತಾ ಇತ್ತು. ಯಾಕಂದ್ರೆ ಅವ್ರು ಇಟ್ಟಿದ್ದಂತೆ ಫಸ್ಟು ಅಂದರೆ ಕೇರಳ ಸರ್ಕಾರದವರು, ಅದು ಫೈನಲ್ ಆಗಿ ಕೇರಳ ಸರ್ಕಾರ ಅವರು ಗೆದ್ದಿದ್ದಾರೆ. ಇವಾಗ KSRTC ಅನ್ನೋದು ಹೆಸರು ಹೋಗುತ್ತೆ. ಅದು ಆಲ್ರೆಡಿ ಪಬ್ಲಿಷ್ ಮಾಡಿದ್ದಾರೆ ನೋಡಿ ನ್ಯೂಸ್ ಪೇಪರ್ ಅಲ್ಲೆಲ್ಲ, ಹೊಸ ನೇಮ್ನ ಇಡೋದಕ್ಕೆಲ್ಲ ಬಂದಿತ್ತು ಅದು. ಆ್ಯಕ್ಚುಲಿ ಸೊ ಲೈಕ್ 15 ಡೇಸ್ ಆಯ್ತು ಆಲ್ರೆಡಿ ಇದೆಲ್ಲ ವಿಷಯಗಳು. ಏನಂತ ಹೆಸರು ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಆ್ಯಕ್ಚುಲಿ ಇದೆ ಚೆನ್ನಾಗಿತ್ತು ಕರ್ನಾಟಕ ಸಾರಿಗೆ ಅಂತ ಸಾಕಾಗಿತ್ತಲ್ಲ. ಇವಾಗ ನೆಕ್ಸ್ಟ್ ಏನು ಇಡ್ತಾರೆ ಅಂತ ನೋಡೋಣ. We are going to Gandikota. Oi. Bye. ಇಲ್ಲಿ ಯಾವುದೋ ಒಂದು ಕೆರೆ ಕಾಣಿಸ್ತಾ ಇದೆ, ಹೋಗೋಣ ಬನ್ನಿ. ಆದರೆ ಸಿಕ್ಕಾಪಟ್ಟೆ ವಾಸನೆ ಹೊಡಿತಾ ಇದೆ, ಏನು ಕೇಳ್ತ ಗೊತ್ತಿಲ್ಲ. ಅಯ್ಯೋ ರಾಮ ನೋಡ್ರಿ ಇಲ್ಲಿ, ಯಾಕ್ರಿ ಈ ಥರ ಪೇಪರು ಪ್ಲಾಸ್ಟಿಕ್ ಎಲ್ಲ ನದಿಗೆ ಹಾಕ್ತೀರಾ? ಎಷ್ಟು ಪೊಲ್ಯೂಷನ್ ಆಗುತ್ತಲ್ವಾ ನೋಡಿ. ಇಲ್ಲಿ ಬಾಟ್ಲು ಸಿಗರೆಟ್ ಪ್ಯಾಕೆಟ್ಗಳು ಎಲ್ಲ ಹಾಕ್ಕೊಂಡು ಎಷ್ಟು ಮೀನು ಸತ್ತೋಗಿದೆ ನೋಡಿ. ಇಲ್ಲಿ ಪಾಪ ಮೀನು, ಏನೋ ಪಾಯ್ಸನ್ ಆಗಿದೆ ಇದು ನೀರು ನೋಡಿ. ಆಮೆ ನೋಡಿ, ಆಮೆನೂ ಸತ್ತೋಗಿದೆ. ಆಮೆ ಸಿಗೋದೇ ರೇರು, ಹತ್ತದರಲ್ಲಿ ಅದು ಊಸ್ಟ್ ಆಗೋಗಿದೆ ಆಮೆ ಫುಲ್ಲು ನೋಡಿ. ಎಷ್ಟು ಮೀನಿದೆ ಆ ಕಡೆ ಎಲ್ಲ, ಇನ್ನೂ ತುಂಬ ಮೀನುಗಳು ಬಿದ್ದಿದೆ. ಏನು ಫ್ಯಾಕ್ಟ್ರಿ ನೀರು ಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಫುಲ್ಲು ವಾಟರ್ ಹಾಳಾಗಿದೆ, ವಾಸನೆ ಹೊಡಿತಾ ಇದೆ, ಮೀನೆಲ್ಲ ಸತ್ತೋಗಿದೆ. ಈ ಥರ ಪ್ರಕೃತಿನ ಹಾಳು ಮಾಡಿದ್ರೆ ಹೆಂಗೆ ನಾವುಗಳು? ಹಾಂ, ಕಾಪಾಡ್ಕೋಬೇಕಲ್ವಾ, ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿರಿ. ಸೇವ್ ಪ್ಲಾನೆಟ್ ಅಲ್ವಾ, ಒಂದು ಇರೋದೇ ಒಂದು ಪ್ರಪಂಚ, ಒಂದು ಭೂಮಿ ನಮಗೆ. ಪ್ಲಾನೆಟ್ ವಿ ಅಂತ ಏನಾದರೂ ಇದೆಯಾ? ದಯವಿಟ್ಟು ಪ್ರಕೃತಿನ ಕಾಪಾಡಿ. ಈ ಥರ ಪ್ಲಾಸ್ಟಿಕ್ಕು ಪೇಪರ್ಗಳನ್ನೆಲ್ಲ ನೀರಿಗೆ ಹಾಕಬೇಡಿ. ಕುಡಿಯೋಕ್ಕೂ ಲಾಯಕ್ಕಿಲ್ಲ, ಈ ಕಡೆ ಜೀವಿಗಳಿಗೂ ಲಾಯಕ್ಕಿಲ್ದಂಗಾಗಿ ಎಲ್ಲ ಸತ್ತು ಬಿದ್ದಿದ್ದಾವೆ. ದಯವಿಟ್ಟು ರೆಸ್ಪಾನ್ಸಿಬಲ್ ಆಗಿರಿ, ದಯವಿಟ್ಟು ಪ್ರಕೃತಿನ ಸೇವ್ ಮಾಡುವಂಥದ್ದನ್ನು ಕಲ್ತ್ಕೊಳ್ಳಿ ಪ್ಲೀಸ್. ಓ ಗುರು, ಇಲ್ಲಿ ಚೈಲ್ಡ್ ಬಿಯರ್ ಅವೈಲಬಲ್ ಅಂತ ಹಾಕೋರೆ ಗುರು, ಕ್ರೇಜಿ. ಅದು ಚಿಲ್ಡ್ ಬಿಯರ್ಗೆ ಚೈಲ್ಡ್ ಬಿಯರ್ ಅಂತ ಹಾಕಿದ್ದಾರೆ ಅಲ್ಲಿ ನೋಡಿ. ಹೋಟೆಲ್ ಸ್ಪೆಲ್ಲಿಂಗ್ ನೋಡಿ ಬಾಸ್, ಹೋಟಲ್. ವಾವ್, ಸಕಲ ಕಲ ಒಲ್ಲ ಬಾಸ್ ನೋಡಿ ಫ್ರೆಂಡ್ಸ್. ಇದೆಲ್ಲ ಇದೆ ಈ ಕಡೆ, ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ಫೈನಲಿ ಎಲ್ಲರಿಗೂ ಗಂಡಿಕೋಟಕ್ಕೆ ಸ್ವಾಗತ. ಸುಸ್ವಾಗತ ನೋಡ್ರಿ ಗೋಪುರ, ಕ್ರೇಜಿ ಅಲ್ಲ. ಒಳಗಡೆ ಹೋಗೋಣ ಸೀದಾ. ಗಂಡಿಕೋಟ ಅಂದರೆ ಏನು, ಇಲ್ಲಿನ ಹಿಸ್ಟ್ರಿ ಏನು, ಒಂದೊಂದಾಗಿ ನೋಡ್ತಾ ಬರೋಣ.
ಗಾಳಿ ಸಿಕ್ಕಬಡೆ ಗಾಳಿ ಗುರು ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಹೋಲಾ ಸ್ವಾಗತ ಎಲ್ಲರಿಗೂ ಇದೇ ಗಂಡಿಕೋಟ ಇದು ಒಂದು ದೇವಸ್ಥಾನ ತುಂಬ ಪ್ಲೇಸಸ್ ಇದೆ ಮಸೀದಿ ಕೂಡ ಇದೆ ಸೋ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವು ವಾವ್ ಬ್ಯೂಟಿಫುಲ್ ಆಗಿದೆ ಅಲ್ಲ ಹಂಪಿ ನೋಡ್ದಂಗೆ ಆಗ್ತಾ ಇದೆ ನನಗೆ ವಾವ್ ಏನಿಲ್ಲ ಇಲ್ಲಿ ಈ ಥರ ಎಲ್ಲ ಯಾಕೆ ಬರೀತೀರಾ ಈ ಥರ ಎಲ್ಲ ಹಾಳು ಮಾಡಬಾರ್ದಲ್ವಾ ಅಲ್ಲಿ ನೋಡಿ ಅಲ್ಲೆಲ್ಲ ಅದಕ್ಕೆ ಎಲ್ಲ ಹಾಳಾಗೋದು ರೆಸ್ಪಾನ್ಸಿಬಲ್ ಆಗಿರಿ ಅಂತ ಹೇಳೋದು ಇದಕ್ಕೆ ಟೂರಿಸ್ಟ್ ಪ್ಲೇಸಸ್ಸಲ್ಲಿ ಈ ಥರ ಎಲ್ಲ ಗಲೀಜು ಮಾಡಿಕೊಂಡು ಥೂ ಇದು ಒಂದು ಏನೋ ಮಂಟಪ ಖಾಲಿ ಮಂಟಪ ಇದ್ದಂಗಿದೆ ಸೀದ ರಪ್ಪ ಅಂತ ನೆಕ್ಸ್ಟ್ಗೆ ಹೋಗೋಣ ಓ ಇನ್ನೂ ಏನೂ ಇಲ್ಲ ಇದು ಖಾಲಿ ಮಂಟಪ ಸಕ್ಕಾಲಾಗಿದೆ ಇದೇ ಥರ ಆರ್ಕಿಟೆಕ್ಚರು ಸೊ ಗಂಡಿಕೋಟ ಅಂದರೆ ಏನು ಯಾವ ವರ್ಷದಲ್ಲಿ ಇದು ಪತ್ತೆ ಆಯಿತು ಯಾರು ಇದನ್ನು ಆಳಿದ್ದು ಈಗಿನ ಪರಿಸ್ಥಿತಿ ಹೇಗಿದೆ ಎಲ್ಲನೂ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ವಾವ್ ಅಲ್ಟಿಮೇಟ್ ಆಗಿದೆ ಇಲ್ಲಿನ ದೇವಸ್ಥಾನ ಇದ್ದಂಗಿದೆ ಕಾಣಿಸ್ತಾ ಇಲ್ಲಲ್ಲ ಅಯ್ಯಪ್ಪ ನಂಗೆ ಭಯನೇ ಆಗ್ತಾಯಿದೆ ಗುರು ಕತ್ಲೆ ಉಯ್ ಬಾವಲಿ ಇದೆ ಇಲ್ಲಿ ಯಾಕೆ ರಿಸ್ಕ್ ಟಾರ್ಚ್ ಹಾಕೋಣ ರೀ ಬೇಡ ಗುರು ಬಾವಲಿ ಇದೆ ಓ ಯಪ್ಪ ಬಾವಲಿ ಎಲ್ಲ ಇದೆ ಇಲ್ಲಿ ವಾವ್ ಬ್ಯೂಟಿಫುಲ್ ಅರೆ ವಾ ಒಳ್ಳೆ ಫೋಟೋಗ್ರಫಿ ಆಸಕ್ತಿ ಇರೋರು ಖಂಡಿತ ಇಲ್ಲಿಗೆ ಬರ್ಬೋದು ಏನು ಮಸ್ತಾಗಿದೆ ಈಗ ನಾನು ಹೇಳೋ ಕತೆನ ಕೇಳಿಸ್ಕೊಳ್ಳಿ ನಾನೀಗ ತಿರ್ಕೊಂಡು ಮಾತಾಡಿದ್ರೆ ನನಗೂ ವಾಯ್ಸು ಮಾಡ್ಯುಲೇಷನ್ ಸರಿ ಆಗೋದಿಲ್ಲ ಸೊ ನಿಮಗೂ ಕೇಳಿಸ್ಕೊಳ್ಳೋದಿಕ್ಕೆ ಮಾಡ್ಯುಲೇಷನ್ ಆಗೋದಿಲ್ಲ ಸೊ ನಾನು ಇವಾಗ ಹಿಂಗೆ ನಿಮಗೆ ವ್ಯೂ ತೋರಿಸ್ಕೊಂಡು ಗಂಡಿಕೋಟ ಏನು ಅಂತ ಕತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಗಂಡಿಕೋಟ ಅಂತ ಹೇಳೋದು ಕ್ರಿಸ್ತ ಶಕ 1123 ಅಂದರೆ 1123 AD ಈ ಗಂಡಿಕೋಟ ಅನ್ನೋದು ಮಣ್ಣಿನಿಂದ ಫಸ್ಟು ಕಾಣಿಸೋ ಕಡಪ ಡಿಸ್ಟಿಕ್ಕಲ್ಲಿರೋವಂಥದ್ದು 1123 AD ದಕ್ಷಿಣ ಚಾಲುಕ್ಯ ಅವರು ಹಾಗೂ ಕಾಪರಾಜ ಕಲ್ಯಾಣ ರಾಜ ಅನ್ನೋರು ಇಷ್ಟು ಜನ ಈ ಒಂದು ಗಂಡಿಕೋಟನ ಆಳ್ತಾರೆ ಸತತವಾಗಿ 200 ವರ್ಷಗಳ ಕಾಲ ಈ ಕಂಪ್ಲೀಟ್ ಈ ಕೋಟೆ ಏನಿದೆ ಇದನ್ನು ಕಂಪ್ಲೀಟಾಗಿ ಆಳ್ತಾರೆ ಅವರು ಅವ್ರ ತಲೆಮಾರು ಪ್ರತಿಯೊಬ್ಬರೂ ಸೊ 200 ವರ್ಷ ಇದನ್ನು ಆಳ್ತಾ ಬರ್ತಾರೆ 200 ವರ್ಷಗಳ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಯುದ್ಧ ನಡೆಯುತ್ತೆ ಈ ಯುದ್ಧದಲ್ಲಿ 3 ಬೇರೆ ಬೇರೆ ಊರಿನ ರಾಜರು ಯಾವ್ಯಾವ ಊರಿನ ರಾಜರು ಅಂದರೆ ಕಾಕತೀಯ ವಿಜಯನಗರ ಸಾಮ್ರಾಜ್ಯ ಹಾಗೂ ಕುತುಬ್ ಶಾಹಿ ಅಂತ ಹೇಳ್ತಾರೆ ಈ 3 ರಾಜರು ಈ ಜಾಗನ ಮತ್ತೆ ಆಳಕ್ಕೆ ಬರ್ತಾರೆ ನಂತರ ಈ ಇಡೀ ಗಂಡಿಕೋಟ ಅವರ ವಶ ಆಗುತ್ತೆ ಅವರು ಹಿಂದೂ ಮುಸ್ಲಿಮ್ಮು ಎಲ್ಲ ಕ್ಯಾಸ್ಟು ಇದ್ದಿದ್ದ ಕಾರಣ ಇಲ್ಲೇ ದೇವಸ್ಥಾನ ಕೂಡ ಇದೆ ಮುಂದಗಡೆ ನಿಮಗೆ ಒಂದು ಮಸೀದಿ ಕೂಡ ಇದೆ ನಾನು ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀನಿ ಮಸೀದಿನ ತೋರಿಸ್ತೀನಿ ನಿಮಗೆ ಗಂಡಿಕೋಟ ಅಂತ ಹೆಸರು ಹೆಂಗೆ ಬಂತು ಅಂತ ಹೇಳಿದ್ರೆ ಜಾರ್ಜ್ ಅನ್ನೋರು ಇದನ್ನು ನಾಮಕರಣ ಮಾಡ್ತಾರೆ ಸೊ
ಜಾರ್ಜ್ ಅಂತ ಹೇಳೋದು ಗಂಡಿ ಅಂತ ಅರ್ಥ ಬರುತ್ತೆ ತೆಲುಗುವಿನಲ್ಲಿ ಹಾಗೆ ಕೋಟ ಅಂತ ಹೇಳಿದ್ರೆ ಫೋರ್ಟ್ ಅಂತ ಸೋ ಇದನ್ನ ಗಂಡಿ ಕೋಟ ಕೋಟ ಅಂತ ಹೆಸರಿಡ್ತಾರೆ ಸೋ ಗಂಡಿ ಕೋಟ ಅಂತ ಹೆಸರಿಡ್ತಾರೆ ಆದ್ರೆ ಈಗ ನಮ್ಮಂತವರು ಗಂಡಿ ಕೋಟ ಅಂತ ಹೇಳೋದಿಕ್ಕಾಗಿದ್ರೆ ಅದು ರೂಢಿ ತಪ್ಪೋಗಿ ಗಂಡಿ ಕೋಟ ಅಂತ ಕರಿತೀವಿ ನಾವು ಸೋ ಅದು ಟಂಗ್ ಟ್ವಿಸ್ಟ್ ಆಗದಿರೋ ಕಾರಣ ಎಲ್ಲರಿಗೂ ಕೆಲವೊಂದು ಚೇಂಜಸ್ನ ಅದು ಹಾಗೆ ತಗೊಂತಾ ಬಂದಿದ್ದೀವಿ ಆಮೇಲೆ ಬ್ಯೂಟಿಫುಲ್ ನೀವು ಬರ್ತಾ ಕಂಟೆಂಟ್ ಅಲ್ಲಿ ನೀವು ಹಲವಾರು ರಸ್ತೆಗಳನ್ನ ನೋಡಿರ್ಬೋದು ಇದೆಲ್ಲ ಎರಾಮಲೈ ಫಾರೆಸ್ಟ್ ಅಂದ್ರೆ ಎರಾಮಲೈ ಫಾರೆಸ್ಟ್ ರೇಂಜಸ್ ಅಲ್ಲಿ ಇದು ಈ ಒಂದು ಗಂಡಿಕೋಟ ಇರುವಂತದ್ದು ಇದು ಇದು ಜಸ್ಟ್ ನಿಮಗೆ ಟೆಂಪಲಿನ ಆರ್ಕಿಟೆಕ್ಚರ್ ಬಟ್ ಇಲ್ಲಿ ತುಂಬಾ ಬೇರೆ ಬೇರೆ ಜಾಗಗಳಿದೆ ನೋಡೋದಿಕ್ಕೆ ಮುಂದೆ ನಿಮಗೊಂದು ಗ್ರ್ಯಾಂಡ್ ಕೆನಿಯನ್ ಆಫ್ ಇಂಡಿಯಾ ಅಂತ ಕರೀತಾರೆ ಸೊ ಬಹಳ ಫೇಮಸ್ಸು ಅಲ್ಲಿಗೆ ಹೋಗಿ ಮುಂದಿನ ಕಂಟೆಂಟನ್ನ ನಾನು ಹೇಳ್ತೀನಿ ಸೊ ಅಲ್ಲಿ ಏನಿದೆ ಅಲ್ಲಿ ಒಂದು ನದಿ ಹರಿತಾ ಇದೆ ಆ ನದಿ ಯಾವುದು ಏನು ಅಂತ ನೋಡೋಣ ಸೊ ಬೇಸಿಕಲಿ ಇದು ಬಂದು ಗಂಡಿಕೋಟದ ಒಂದು ಭಾಗದ ದೇವಸ್ಥಾನ ಇದೇ ಥರ ಮುಂದೆಗಡೆ ಒಂದು ಮಸೀದಿ ಇದೆ ಹಾಗೂ ಇನ್ನೂ ಎರಡು ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಏನು ಅಂತ ನೋಡ್ಕೊತಾ ಬರೋಣ ಸೊ ಇದು ನನ್ನ ಫ್ರೆಂಡ್ ದಿಲೀಪ್ ಅಂತ ಹೇಳಿ ಆಂಧ್ರದಲ್ಲಿರೋರು ಸೊ ನನಗೆ ಬಹಳ ಬೇಕಾಗಿರೋ ದಟ್ಸ್ ಓಕೆ ಸೊ ಬಹಳ ಬೇಕಾಗಿರೋಂಥ ಒಳ್ಳೆ ಸ್ನೇಹಿತರು ನಾನು ಅವರ ಊರಿಗೆ ಬಂದಿದ್ದೀನಿ ಅಂತ ಹೇಳಿ ಅವರು ನನ್ನ ಜೊತೆಗೆ ಇಲ್ಲಿ ಇವತ್ತು ಇರ್ತಾರೆ ಸೊ ಗಂಡಿಕೋಟೆಗೆ ಅವರು ಬಂದಿದ್ದಾರೆ ಸೊ ಪಾಪ ನನಗೋಸ್ಕರ ಅಲ್ಲಿಂದ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ದಿಲೀಪ್ ಬಂದಿದ್ದಕ್ಕೆ ಏನು ಬ್ಯೂಟಿಫುಲ್ ಆಗಿದೆ ನೋಡಿಪ್ಪ ಇದು ಅಲ್ಟಿಮೇಟ್ ಆಗಿದೆ ಮಾತ್ರ ಬ್ಯೂಟಿಫುಲ್ ಇದು ಅದೇ ನಾ ಹೇಳ್ದಂಗೆ ಇದು ಬಹಳ ತುಂಬ ಕ್ರಿಸ್ತ ಶಕ ಅಂತ ಹೇಳಿದ್ರೇ ನೀವು ಊಹಿಸ್ಬೋದು ಎಷ್ಟು ವರ್ಷಗಳ ಹಿಂದೆ ಇದು ಎಲ್ಲ ಕಟ್ಟಿದ್ದು ಅಂತ ಹೇಳಿ ಆಮೇಲೆ ನಮ್ಮ ಸೌತ್ ಇಂಡಿಯಾದಲ್ಲಿ ಸೇಫೆಸ್ಟು ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಫೋರ್ಟ್ ಕೂಡ ಗಂಡಿಕೋಟ ಆಗಿತ್ತು ಸೊ ವೆರಿ ಸೇಫೆಸ್ಟು ಹಾಗಾಗಿ ಬಹಳಷ್ಟು ರಾಜರು ಇಲ್ಲಿ ಬಂದು ಆಳ್ವೆನ ಮಾಡ್ತಾ ಇದ್ದಿದ್ದು ಸೊ ಅವರೇ ತುಂಬ ಸೇಫೆಸ್ಟು ಅಂತ ಹೇಳಿ ಇಲ್ಲಿ ರೂಲ್ ಮಾಡೋಕ್ಕೆ ಬರ್ತಾ ಇದ್ದಿದ್ದು ಅದಕ್ಕೋಸ್ಕರ ಈ ಗಂಡಿಕೋಟ ಅನ್ನೋದು ಸಿಕ್ಕಾಪಟ್ಟೆ ಫೇಮಸ್ಸು ಬರೀ ವ್ಯೂ ಪಾಯಿಂಟು ಅಂತ ಹೇಳೋದಕ್ಕಿಂತ ಇದು ತುಂಬಾ ಹಿಸ್ಟ್ರಿ ಹೊಂದಿರುವಂಥ ಜಾಗ ಆಗಿದೆ ಇದು ಬಂದು ಮಸೀದಿ ಸೊ ಹಿಂದೂದು ಮುಸ್ಲಿಮ್ದು ಎರಡುದು ದೇವಾಲಯ ಇದೆ ಇಲ್ಲಿ ಸೊ ಇದು ಮಸೀದಿ ಮನಿ ಮಸೀದಿ ಒಳಗಡೆ ಈಗ ಹೋಗಿ ಬರುವ ಓ ಇಲ್ಲೇನೋ ಕೊಳ ಇದೆ ಯಾಕ್ರೀನ್ ಪ್ಲಾಸ್ಟಿಕ್ ಬಾಟ್ಲ್ ಎಲ್ಲ ಹಾಕ್ತೀರಾ ಅಯ್ಯೋ ಶಿವ ಏನೂ ಇಲ್ಲ ಪ್ರೇಯರ್ ಹಾಲ್ ಥರ ಅಷ್ಟೆ ಇದು ಗಂಡಿಕೋಟದು ರೂಟ್ ಮ್ಯಾಪ್ ಬಿಲ್ಡಿಂಗ್ಸು ಫೋರ್ಟ್ಸ್ ಎಲ್ಲ ಡೀಟೇಲ್ಸು ಇಲ್ಲಿ ಒಂದು ಪ್ಲೇಸ್ ಇದೆ ಗ್ರ್ಯಾನರಿ ಅಂತ ಹೇಳಿ ಓಕೆ ಮಿಲ್ ಮಿಲ್ಲ ಇಟ್ ಇಸ್ ಕ್ಲೋಸ್ಡ್ ಆರ್ ಓಪನ್ ಓಪನ್ ಓಕೆ ಸೊ ಮಿಲ್ಲಿದು ಇನ್ನೇನಿಲ್ಲ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಸ್ಟೋರೇಜ್ ಕಟ್ಟಡಿ ಓಕೆ ಈಗ ಇಷ್ಟೊತ್ತು ಕಾಯ್ತಾ ಇದ್ದೀನಂತ ದ ಮೇಜರ್ ಗಂಡಿಕೋಟದ ಅಟ್ರಾಕ್ಷನ್ ಹಾಗೂ ಬ್ಯೂಟಿಫುಲ್ ಆಗಿರೋಂಥ ಲ್ಯಾಂಡ್ಸ್ಕೇಪ್ನ ನೋಡುವಂಥ ಸಮಯ ಇಷ್ಟೊತ್ತು ಹಿಸ್ಟ್ರಿ ಆಯಿತು ಎಲ್ಲ ಆಯಿತು ಈಗ ಇದನ್ನು ನೋಡೋಣ ಇದನ್ನು ನೋಡೋದಕ್ಕೆ ಬಹಳ ನಡೆಯೋಕ್ಕಿದೆ ಈ ಕಾಯ್ತಾ ಇದ್ದಿದ್ದಂಥ ಗಂಡಿಕೋಟದ ವ್ಯೂ ನಿಮ್ಮ ಮುಂದೆ ತಡಾ ವೆಲ್ಕಮ್ ಟು ಗಂಡಿಕೋಟ ಕೆಳಗಡೆ ನದಿ ಹರಿತಾ ಇರೋದು ಪಿನಾರ್ ನದಿ ಅಂತ ಹೇಳಿ ಈಗ ನಾವು ಇರೋವಂಥ ಜಾಗದಿಂದ 300 ಅಡಿ ಫೀಟು ಕೆಳಗಡೆ ನದಿ ಹರಿತಾ ಇರೋವಂಥದ್ದು ಪ್ರಶಾಂತವಾಗಿದೆ ಬರೀ ಕೆಂಪು ಕಲ್ಲುಗಳು
ಸಕ್ಕತ್ತಾಗಿದೆ ರೀ, ವಾವ್ ಅಲ್ಟಿಮೇಟ್ ಲೆವೆಲ್. ಸೊ ಆ್ಯಕ್ಚುಲಿ ಇಲ್ಲೆಲ್ಲ ಕ್ಯಾಂಪಿಂಗ್ ಹಾಕ್ತಾರೆ, ಐ ಮೀನ್ ಇಲ್ಲಿ ಮೇಲ್ಗಡೆ ಇಲ್ಲಿ ಏನು ಜಾಗ ಇದೆಯಲ್ಲ ಇಲ್ಲಿ ಆ ಕಡೆ ಸೈಡಲ್ಲಿ ಸ್ವಲ್ಪ ಕ್ಯಾಂಪಿಂಗ್ ಹಾಕ್ತಾರೆ. ಕೋವಿಡ್ ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ಕ್ಯಾಂಪಿಂಗ್ ಹಾಕೋಕ್ಕೆ ಪರ್ಮಿಟ್ ಕೊಡ್ತಾ ಇಲ್ಲ, ಹಾಗಾಗಿ ನಾನು ತಂದಿದ್ದೆ ಕ್ಯಾಂಪಿಂಗು. ಈಗ ನಾನು ಟೆಂಟ್ ಹಾಕೋ ಹಾಗಿಲ್ಲ, ಪರ್ಮಿಷನ್ ಇಲ್ಲ. ಸೊ ಯಾವುದಾದ್ರೂ ಲಾಡ್ಜಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ ಇವತ್ತು, ಬೇರೆ ಆಪ್ಷನ್ ಇಲ್ಲ. ಸೊ ಬ್ಯೂಟಿಫುಲ್ ಆಗಿರೋ ಗಂಧಿಕೋಟ ಸಕ್ಕತ್ತಾಗಿದೆ ನೋಡಿ. ನೋಡಿ ಇದು ನಾನು ಹೇಳಿದೆ ನಿಮಗೆ, ಇದು ಫಸ್ಟು ಮರಳಿನ ಕೋಟೆ ಆಗಿತ್ತು ಅಂತ. ಇಲ್ಲೆಲ್ಲ ಮರಳಿದೆ ಫುಲ್ಲು, ಫುಲ್ ಜೇನುಳ ಅಟ್ಯಾಕ್ ಮಾಡಿಬಿಡ್ತೀರಿ, ಅಲ್ಲಿ ಸಿಕ್ಕಾಬಿಡೆ ಜೇನುಳ ಇದೆ. ಸೊ ಹಾಗಾಗಿ ಈಗ ಅಲ್ಲಿಂದ ಎತ್ತಿದ್ದೀವಿ ಟೆಂಟ ನೋಡಿ. ಇದು ಇದೆಲ್ಲ ಟೆಂಟಿಂಗ್ ಪ್ಲೇಸ್ ಆ್ಯಕ್ಚುಲಿ. ಸೊ ಕೋವಿಡಿಂದ ನೋ ಟೆಂಟಿಂಗ್. ಒಂದು ರಂಗನಾಯಕಲು ಟೆಂಪಲ್ ಅಂತ ಹೇಳಿ, ಬಾಗಿಲು ತೆಗೆದಿಲ್ಲ. ಈಗ ಹಾಕೋರೆ ಐ ಥಿಂಕ್ ಇದು ಡ್ಯಾನ್ಸ್ ರಾಜರು ಡ್ಯಾನ್ಸ್ ಮಾಡಿಸ್ತಾ ಇದ್ರಲ್ವಾ ಸರ್, ಡ್ಯಾನ್ಸರ್ಸ್ನೆಲ್ಲ ಇಟ್ಕೊಂಡು. ಸೊ ಇದು ಮಂಟಪ ಅಂದರೆ ನೃತ್ಯ ಡ್ಯಾನ್ಸ್ ಮಾಡ್ತಾ ಇದ್ರಲ್ವಾ ಅದು ಮಂಟಪ. ಅಯ್ಯೋ ಶಿವಾರ್ಪಣ ಮಸ್ತು ಗುರು, ಸಿಕ್ಕಾಪಟ್ಟೆ ಸರ್ಕಸ್ ಮಾಡಬೇಕು ಒಂದೊಂದು ಜಾಗಕ್ಕೂ. ಸುಸ್ತೇ ಆಯಿತು ನನಗಂತೂ, ಎಂಥ ಡಿಹೈಡ್ರೇಷನ್. ರಂಗನಾಯಕಲು ಜಾಗ ಇತ್ತಲ್ವಾ, ಅದು ಗೇಟ್ ಹಾಕಿತ್ತು. ಸೊ ಇಲ್ಲಿಂದೆಲ್ಲ ಹತ್ಕೊಂಡು ಸರ್ಕಸ್ ಮಾಡಿಕೊಂಡು ಇಲ್ಲಿಗೆ ಬಂದರೆ ಇದು ಮಂಟಪ. ಸೊ ಕ್ಲೋಸ್ ಮಾಡವ್ರೆ ಗಂಧಿಕೋಟ. ಇಲ್ಲಿಗೆ ಫುಲ್ ಒಂದು ವ್ಯೂ ನೋಡ್ಕೊಳ್ಳಿ. ಮಸೀದಿ, ದೇವಸ್ಥಾನ, ಈ ಮಂಟಪ, ಹಾಗೆ ವ್ಯೂ ಪಾಯಿಂಟು ಪ್ರತಿಯೊಂದೂ ಕಾಣಿಸುತ್ತೆ. ಸನ್ಸೆಟ್ ಆಗೋ ಟೈಮ್ ಆಗಿದೆ, ಒಂದಷ್ಟು ವಿಂಡ್ ಮಿಲ್ ಕೂಡ ಕಾಣಿಸ್ತಾ ಇದೆ. ಸೊ ಸೂಪರ್ ಗಂಧಿಕಟ್ಟ. ಸೊ ಈ ದಿನದ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿಗೆ 260 ಕಿಲೋಮೀಟರ್ ಸ್ಟ್ರೆಚ್ಚು, ಹಾಗೆ ಗಂಧಿಕೋಟ ಒಂದು ಸ್ವಲ್ಪ ನಡಿಬೇಕಾಗುತ್ತೆ. ಸೊ ಎಲ್ಲ ಪ್ಲೇಸಸ್ನ ಕವರ್ ಮಾಡಿದ್ದೀವಿ, ಬೇಕಾದಷ್ಟು ವ್ಯೂ ಪಾಯಿಂಟ್ಸು ಕೂಡ ಕವರ್ ಮಾಡಿದ್ದೀನಿ. ಸೊ ಈಗ ಕೋವಿಡ್ ಇರೋದ್ರಿಂದ ಅಲ್ಲಿ ಟೆಂಟ್ನ ಹಾಕೋದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಐ ಮೀನ್ ಅದು ಸದ್ಯಕ್ಕೆ ಇನ್ನೂ ಯಾವಾಗ ತೆಗೆಯುತ್ತೆ ಏನು ಅಂತ ಗೊತ್ತಿಲ್ಲ. ನಾನು ಟೆಂಟ್ ತಂದಿದ್ದೆ, ಅದು ಹಾಕೋದಕ್ಕೆ ಆಗ್ತಾ ಇಲ್ಲ. ಇದು ಒಂದು ಡ್ರಾಬ್ಯಾಕ್ ಆಗಿದೆ. ಸೊ ಅದು ಬಿಟ್ಟರೆ ಸೊ ಗಂಧಿಕೋಟನ ಫೈನಲ್ ಆಗಿ ನಾನು ಕವರ್ ಅಪ್ ಮಾಡಿದ್ದೀನಿ, ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ದೀನಿ. ಹಾಗಾಗಿ ನೆಕ್ಸ್ಟ್ ಎಪಿಸೋಡ್ಗೆ ನೀವೆಲ್ಲ ಕಾಯ್ತಾ ಇರಿ. ಮತ್ತು ನಾಳೆ ತುಂಬ ಪ್ಲೇಸಸ್ನ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೆಂಗೆಲ್ಲ ಇರುತ್ತೆ, ಅಲ್ಲಿನ ಹಿಸ್ಟ್ರಿ ಏನು, ಅಲ್ಲಿನ ಪ್ರಾಮುಖ್ಯತೆ, ಅಲ್ಲಿನ ವಿಚಾರಗಳೇನು ಅಂತ ನಿಮಗೆ ತಿಳಿಸ್ತೀನಿ ನಾನು. ಸೊ ನೀವು ಮುಂದಿನ ಎಪಿಸೋಡ್ಗೆ ಕಾಯಬೇಕಾಗತ್ತೆ. ಇವತ್ತು ನಾವು ಇಲ್ಲಿದ್ದೀವಿ ಇಷ್ಟೇ. ಇಲ್ಲಿಂದ ಗಂಧಿಕೋಟೆ ಇಲ್ಲಿಂದ ಒಂದು 500 ಮೀಟ್ರ್ ಇದೆ ಅಷ್ಟೇ. ಇಲ್ಲಿ ಸ್ಟೇ ಆಗಿರುವಂಥದ್ದು ನನ್ನ ಸ್ನೇಹಿತರದ್ದು ಕಾರು, ಬೈಕ್ ಇಲ್ಲಿದೆ. ಓಕೆ, ಕತ್ಲಾಗ್ತಾ ಇದೆ ಅದಕ್ಕೋಸ್ಕರ. ಸೊ ಮತ್ತೊಂದು ಕಂಟೆಂಟ್ ಜೊತೆ, ಮತ್ತೊಂದು ವ್ಲಾಗ್ ಜೊತೆ ನಾನು ಬರ್ತೀನಿ. ಸೊ ಅಲ್ಲಿ ತನಕ ಕಾಯ್ತಾ ಇರಿ ನೆಕ್ಸ್ಟ್ ಎಪಿಸೋಡ್ಗೆ. ಈ ಎಪಿಸೋಡ್ನ ಎಷ್ಟು ಸಹಕಾರ ಮಾಡಿ ನೋಡಿದ್ದೀರಾ, ಎಷ್ಟು ಸಂತೋಷದಿಂದ ನೋಡಿದ್ದೀರಾ. ಬರುವಂಥ ನೆಕ್ಸ್ಟ್ ಎಪಿಸೋಡ್ಸ್ ಕೂಡ ಇಷ್ಟೇ ಎಕ್ಸೈಟ್ಮೆಂಟು, ಇಷ್ಟೇ ಹಿಸ್ಟ್ರಿಗಳು, ಇಷ್ಟೇ ವಿಚಾರಗಳನ್ನು ತುಂಬಿರುವಂಥ ಜಾಗಗಳಾಗಿರುತ್ತೆ. ದಯವಿಟ್ಟು ಮುಂದಿನ ಎಪಿಸೋಡ್ಗೋಸ್ಕರ ಕಾಯ್ತಾ ಇರಿ, ನಾನು ಬರ್ತೀನಿ ಬೇಗ ಆದಷ್ಟು ಬೇಗ. ಸೊ ಟಾಟಾ ಎಲ್ಲರಿಗೂ, ಬಾಯ್.